ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳಿಗೆ ನಮಸ್ಕರಿಸ್ತಾ, ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಬಂಧುಗಳೇ, ಇವತ್ತು 2024 ಲೋಕಸಭಾ ಚುನಾವಣೆಯ ಒಂದು ಸಮರದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ. ಒಂದು ಕಡೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಜನ ಪ್ರತಿ ಸಲ ಕೂಡ ಯಾವುದೇ ಒಂದು ಭಯ ಇಲ್ದಿರ ಈ ದೇಶದ ಪರಮೋಚ್ಚ ಕಾನೂನಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು, ಸಂವಿಧಾನದ ಬಗ್ಗೆ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಅಗೌರವ ತೋರಿಸ್ತಕ್ಕಂಥದ್ದು, ಈ ಎಲ್ಲ ಕಾನೂನುಬಾಹಿರವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಆಗೋದಿಲ್ಲ. ಅದೇ ಭಾರತೀಯ ಜನತಾ ಪಕ್ಷವನ್ನಾಗಲಿ ಅಥವಾ ಅವರ ಸಿದ್ಧಾಂತಗಳನ್ನಾಗಲಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ತ್ವರಿತವಾಗಿ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ. ಒಂದು, ಇವತ್ತು ನಾವು ಈ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕಾಗಿ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸಂವಿಧಾನದ ಪರವಾಗಿದ್ದೇನೆ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿದ್ದೇನೆ ಅಂತಕ್ಕಂಥ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು, ನಾವು ನಮ್ಮ ವಯಸ್ಸಿನಲ್ಲಿ ಕಂಡರಿ ನಮ್ಮ ವಯಸ್ಸಿಗೆ ನಾವು ನೋಡಿದಂತೆ ಎಲ್ಲೂ ಕೂಡ ನಾವು ನಮ್ಮ ಊರುಗಳಲ್ಲಾಗಲಿ ಬೇರೆ ದೇವರ ಉತ್ಸವಗಳನ್ನು ನಾವು ನೋಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ಸವವನ್ನು ಮಾಡಿ ತೋರಿಸಿದಂಥ ಘನತೆ ಗೌರವ ನಮ್ಮ ಸಿದ್ದರಾಮಯ್ಯನ ಉತ್ಸವ ಇಡೀ 30 ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನಾನು ಸಂವಿಧಾನದ ಪರವಾಗಿದ್ದೀನಿ ಅಂತ ನಮ್ಮ ಸಿದ್ದರಾಮಯ್ಯನವರು ಕೆಲಸ ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ಬಡವರ ಪರವಾದ ಅನೇಕ ಯೋಜನೆಗಳನ್ನ ಕೊಟ್ಟ ಮಾತಿನಂತ ನೆಡ್ಕೊಂಡಿದ್ದಾರೆ. ಜನರಿಗೆ ಏನು ಭರವಸೆ ಕೊಟ್ಟಿದ್ದ ಭರವಸೆಗಳಂತ ನೆಡ್ಕೊಂಡಿದ್ದಾರೆ. ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಯಾವ ಮಾತನ್ನು ಕೂಡ ಜನರಿಗೆ ಕೊಟ್ಟ ಯಾವ ಒಂದೇ ಒಂದು ಮಾತನ್ನು ಕೂಡ ಉಳಿಸ್ಕೊಂಡಿಲ್ಲ. ಹಾಗಾಗಿ ಇವತ್ತು ನಾವು ಯಾರ ಪರವಾಗಿ ತೀರ್ಮಾನ ಮಾಡಬೇಕಾಗಿದೆ, ಇವತ್ತು ನಾವು ಯಾರಿಗೆ ಮತ ಚಲಾಯಿಸಬೇಕಾಗಿದೆ ಅನ್ನೋ ವಿಚಾರಕ್ಕೆ ಬಂದಾಗ ಕೊಟ್ಟ ಮಾತಿನಂತೆ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೆಂಬಲಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ರಾಜ್ಯದಲ್ಲಿ ತೀರ್ಮಾನ ತಗೊಂಡಿದೆ. ಆ ತೀರ್ಮಾನದಂತೆ ನಾವು ಮುಳುಬಾಗಿಲಿನಲ್ಲೂ ಕೂಡ ನಮ್ಮೆಲ್ಲ ಸೋದರರು ನಮ್ಮೆಲ್ಲ ಭೀಮ ಬಂಧುಗಳು ಕೂಡ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀವಿ. ನಮ್ಮ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಸಮಿತಿ ತೀರ್ಮಾನ ಏನಾಗಿದೆ, ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಮತ್ತು ಬಿಜೆಪಿಯನ್ನು ಸೋಲಿಸಿ ಸಂವಿಧಾನವನ್ನು ಉಳಿಸಿ ಬಿಜೆಪಿಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂಥ ತೀರ್ಮಾನಗಳೊಂದಿಗೆ ಇವತ್ತು ನಾವು 2-3 ದಿನಗಳ ಕಾಲ ತಾಲೂಕಿನಾದ್ಯಂತ ಕೂಡ ನಾವು ಇವತ್ತು ನಾವು ಎಲ್ಲ ನಮ್ಮ ಮುಖಂಡರನ್ನು ಭೇಟಿ ಮಾಡಿ ಬುಧವಾರ ದಿವಸ ಇಲ್ಲಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಕೂಡ ನಾವೆಲ್ಲ ಚರ್ಚೆ ಮಾಡಿಕೊಂಡಿದ್ದೀವಿ. ಅದರಂತೆ ನಾವು ಇವತ್ತು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನಾನೆಲ್ಲ ಮುಳುಬಾಗಿಲು ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಜನರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಭಾರತ ದೇಶದ ಸಂವಿಧಾನ 140 ಕೋಟಿ ಭಾರತೀಯರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ, ನಮ್ಮ ಬದುಕುಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥವ್ನು ಯಾರೇ ಆಗಲಿ ಅವ್ನು ದೇಶದ್ರೋಹಿ ಆಗ್ತಾನೆ. ಆ ದೇಶದ್ರೋಹಿಗಳಿಗೆ ನಾವು ಮತ ಹಾಕೋದ್ಬೇಡ, ನಾವು ಸಂವಿಧಾನ ಪರವಾಗಿರ್ತಕ್ಕಂಥವ್ರಿಗೆ ನಾವು ಮತ ಹಾಕೋಣ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಭೆಯ ಮುಖಾಂತರ ನಾನು ಎಲ್ಲ ಮತದಾರರ ಬಂಧುಗಳಲ್ಲಿ ಕೂಡ ಮನವಿ ಮಾಡ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.